ಒಕ್ಕೂಟ ವ್ಯವಸ್ಥೆ, ನಿಮ್ಮ ದೃಷ್ಟಿಯಲ್ಲಿ ಒಕ್ಕೂಟ ವ್ಯವಸ್ಥೆ ಅಂದರೆ ಭಾಳ ಸ್ಟ್ರಾಂಗ್ ಆದಂಥ ಒಕ್ಕೂಟ ವ್ಯವಸ್ಥೆ ಇದೆ, ಒಂದು ಮಾತೃಭಾಷೆ ಅಂತಿದೆ ಇಲ್ಲಿ, ನೀವು ಪರ್ಸೆಪ್ಷನ್ ಹೆಂಗಿದೆ ಅಂದರೆ ಬಿ ಜೆ ಪಿ ಇದನ್ನೆಲ್ಲ ವಿರೋಧಿಸುತ್ತೆ. ಕರೆಕ್ಟ್. ದೇಶದಲ್ಲಿ ಎಲ್ಲವೂ ಏಕರೂಪದಲ್ಲಿರಬೇಕು ಅನ್ನೋದು ನಿಮ್ಮ ಧ್ಯೇಯ ಅಂತ ಒಂದು ಅಭಿಪ್ರಾಯ. ಈಗ ಹೆಂಗೆ ನಮ್ಮ ಸ್ನೇಹಿತರು ನೀವು ಗಾಂಧಿ ವಿರೋಧಿ ಎನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅದಕ್ಕೆ ಆಧಾರ ಕೊಡಿ ಅಂತಂದಾಗ ಆಧಾರ ಕೊಡಲಿಲ್ವೋ, ಅದೇ ರೀತಿ ಇದು ಕೂಡ ಅದೇ ರೀತಿಯಾದಂಥ ಒಂದು ಸುಳ್ಳು ಆರೋಪ. ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು ಕೆಲಸ ಮಾಡಿದರು. ನೀತಿ ಆಯೋಗದಲ್ಲೂ ಕೂಡ ಯಾವುದೇ ಮೀಟಿಂಗ್ ನಡೆದಾಗಲೂ ಕೂಡ ಮುಖ್ಯಮಂತ್ರಿಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಟೀಮ್ ಇಂಡಿಯಾ ಅಂತ ಮೀಟಿಂಗ್ನ ಮಾಡ್ತಾರೆ. ಆ ಟೀಮ್ ಇಂಡಿಯಾದ ಸದಸ್ಯರು ಪ್ರತಿ ರಾಜ್ಯದ ಮುಖ್ಯಮಂತ್ರಿ ಕೂಡ. ಇವತ್ತು 3-4 ಪ್ಯಾರಾಮೀಟರ್ಸ್ಗಳಲ್ಲಿ ನೀವು ಇದನ್ನು ಜಡ್ಜ್ ಮಾಡೋಣಂತೆ. ಓಕೆ. ರಾಜ್ಯಗಳಿಗೆ ಯು ಪಿ ಎ ಸರ್ಕಾರ ಇದ್ದಾಗ ಅನುದಾನ ಎಷ್ಟು ಬಿಡುಗಡೆ ಆಗ್ತಾ ಇತ್ತು, ಇವತ್ತು ಎಷ್ಟು ಬಿಡುಗಡೆ ಆಗ್ತಾ ಇದೆ ಅಂತ. ಕಾಂಗ್ರೆಸ್ನವರು ಅನುದಾನ ಕಡಿಮೆ ಆಗ್ತಿದೆ ಅಂತ ಎಷ್ಟೇ ಬೊಬ್ಬೆ ಹೊಡೆದ್ರೂ ನಾನು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮನವಿ ಮಾಡ್ತೀನಿ, 2014 ಮುಂಚೆ ಎಷ್ಟು ಅನುದಾನ ಸಿಗ್ತಾ ಇತ್ತು, ಇವತ್ತು ಎಷ್ಟು ಅನುದಾನ ಸಿಗ್ತಾ ಇದೆ ಅಂತ ಸಾರ್ವಜನಿಕವಾಗಿ ನೀವು ನಂಬರ್ಸನ್ನು ಕೊಡಿ, ಸತ್ಯ ಗೊತ್ತಾಗತ್ತೆ. ಎರಡನೇದು, ರಾಜ್ಯಗಳ ಜಿ ಎಸ್ ಡಿ ಪಿಯಲ್ಲಿ ಬೆಳವಣಿಗೆ ಎಷ್ಟಾಗಿದೆ ಅಂತ. ದೇಶದ ಜಿ ಡಿ ಪಿ ಹೇಗಿರುತ್ತೋ ಅದೇ ರೀತಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಇರುತ್ತೆ ಜಿ ಎಸ್ ಡಿ ಪಿ ಅಂತ. ರಾಜ್ಯದಲ್ಲಿ ಎಷ್ಟಿದೆ ಅಂತ ನೀವು ಅದನ್ನು ಮಾಡಿ. ಪ್ರತಿ ದೇಶದ ಪ್ರತಿ ರಾಜ್ಯವೂ ಕೂಡ ತನ್ನ ಜಿ ಎಸ್ ಡಿ ಪಿಯಲ್ಲಿ ಬೆಳವಣಿಗೆ ಆಗಿದೆ. ಕೇಂದ್ರ ಸರ್ಕಾರ ಯಾವುದಾದ್ರೂ ಒಂದು ಸ್ಕೀಮ್ನ ಮಾಡಿದಾಗ ಇದು ಕರ್ನಾಟಕಕ್ಕೆ ಅಪ್ಲೈ ಆಗಲ್ಲ, ಇದು ಉತ್ತರ ಪ್ರದೇಶಿಗೆ ಮಾತ್ರ ಅಪ್ಲೈ ಆಗುತ್ತೆ ಅನ್ನುವಂಥ ಯಾವುದಾದ್ರೂ ಒಂದು ಸ್ಕೀಮ್ ಇಲ್ಲಿವರೆಗೆ ಮಾಡಿದಾರಾ, ಅದನ್ನು ಅವ್ರು ತೋರಿಸ್ಲಿ. ಮೂರನೇದು, ಭಾಷೆ, ಮಾತೃಭಾಷೆ ಈ ಪ್ರಶ್ನೆಯನ್ನು ನೀವು ರೇಸ್ ಮಾಡಿದ್ರಿ. ಒಬ್ಬ ಕನ್ನಡಿಗನಾಗಿ ನಾನು ಹೇಳ್ತೀನಿ ಅಜಿತ್, ನನ್ನ ಸರ್ಕಾರ, ನನ್ನ ಪ್ರಧಾನಮಂತ್ರಿಗಳ ಸರ್ಕಾರ ನನ್ನ ಭಾಷೆಗೋಸ್ಕರ, ಪ್ರಾದೇಶಿಕ ಭಾಷೆಗಳ ಗೌರವಕ್ಕೋಸ್ಕರ ಮಾಡಿರುವಂಥ ಕೆಲಸಗಳು ಹಿಂದಿನ ಯಾವ ಸರ್ಕಾರಗಳು ಮಾಡಿರಲಿಲ್ಲ. ಎರಡೇ ಎರಡು ಎಕ್ಸಾಂಪಲ್ ಕೊಡ್ತೀನಿ, ಜಾಸ್ತಿ ಕೊಡೋಕ್ಕೆ ಟೈಮ್ ಇಲ್ಲ. ದೇಶದ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ನಮ್ಮ ಸರ್ಕಾರ ರಿವ್ಯೂ ಮಾಡಿತು. ಲಾಸ್ಟ್ ರಿವ್ಯೂ ಆಗಿದ್ದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1966 ಮತ್ತು 86 ಇಂದಿರಾಗಾಂಧಿಯವರ ಮತ್ತು ರಾಜೀವ್ ಗಾಂಧಿಯವರ ಕಾಲದಲ್ಲಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಏನಿತ್ತು? ತ್ರಿಭಾಷಾ ಸೂತ್ರ ಅಂತ ಇತ್ತು. ತ್ರಿಭಾಷಾ ಸೂತ್ರದಲ್ಲಿ ಕಾಂಗ್ರೆಸ್ ಇದು ಹಿಂದಿ ಇಲ್ಲದಲೇ ಇರುವಂಥ ಹಿಂದಿಯೇತರ ಭಾಷೆ ಪ್ರದೇಶಗಳಲ್ಲೂ ಕೂಡ ಕಂಪಲ್ಸರಿ ಹಿಂದಿ ಓದಬೇಕು ಅಂತಿತ್ತು. ನಾವೆಲ್ಲ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಕಂಪಲ್ಸರಿ ಹಿಂದಿ ಓದಿದ್ವಿ. ಯಾಕೆ ಹಿಂದಿ ಓದಿದ್ವಿ? ಆ ತ್ರಿಭಾಷಾ ಸೂತ್ರನ ಕಾಂಗ್ರೆಸ್ನವರು ಮಾಡಿದರು. ಈ ದೇಶದಲ್ಲಿ ಹಿಂದಿ ಹೇರಿಕೆ ಯಾರಾದರೂ ಮಾಡಿದರೆ ಅದನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದ್ದಿದ್ದು. ನಾವೇನು ಮಾಡಿದ್ವಿ? ಈ ಮೂರು ಭಾಷೆಯ ಸೂತ್ರದಲ್ಲಿ ಯಾವುದೇ ಮೂರು ಪ್ರಾದೇಶಿಕ ಭಾಷೆಗಳನ್ನು ನೀವು ಕಲಿಬೋದು ಅಂತ ಅವಕಾಶ ಮಾಡಿಕೊಟ್ವಿ. ಹಿಂದಿ ಹೇರಿಕೆ ಮಾಡಲಿಲ್ಲ. ಅದ್ರ ಹೆಜ್ಜೆ ಮುಂದೋಗಿ ನಾವೇನು ಮಾಡಿದ್ವಿ? ಪ್ರೈಮರಿ ಎಜುಕೇಷನ್ನು ಕಂಪಲ್ಸರಿ ಮಾತೃಭಾಷೆಯಲ್ಲಿರಬೇಕು ಅಂತಾಯಿತು. 15 CBSE ಇದ್ರ ಮೇಲೆ ನೋಟಿಫಿಕೇಷನ್ ಇಶ್ಯೂ ಮಾಡಿತು. ಯಾರು BJPಯನ್ನು ಹಿಂದಿ ಹೇರಿಕೆ ಮಾಡುವಂಥ ಪಾರ್ಟಿ ಅಂತ ಹೇಳುವಂಥ ಸ್ವಯಂ ಕಥಿತ ಹೋರಾಟಗಾರರು ಎಲ್ಲೋದ್ರು ಅಂತಲೇ ಗೊತ್ತಾಗಲಿಲ್ಲ. ಅವತ್ತು ಒಬ್ಬರೂನು ಒಂದೇ ಒಂದು ಟ್ವೀಟ್ ಹಾಕಿ, ಒಂದೇ ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿ BJPಗೆ ಮೋದಿಯವರಿಗೆ ಧನ್ಯವಾದ ಅಭಿನಂದನೆ ಹೇಳಲೇ ಇಲ್ಲ. ಇವತ್ತು ಹೊಸ ಶಿಕ್ಷಣ ನೀತಿ ಜಾರಿಯಾದ ಮೇಲೆ ಎಲ್ಲ ರಾಜ್ಯಗಳಲ್ಲಿ ಆ ರಾಜ್ಯಗಳ ಪ್ರಾದೇಶಿಕ ಭಾಷೆಯಲ್ಲಿ ಮಾತೃಭಾಷೆ ಶಿಕ್ಷಣ ಕೊಡುವಂಥ ಪ್ರಾರಂಭ ಆದರೆ ಅದರ ಕೀರ್ತಿ ನರೇಂದ್ರ ಮೋದಿಗೆ, ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು. ಇದು ಭಾಷೆಗೋಸ್ಕರ ನಾವು ಮಾಡಿದ್ದು. 3 ನಾನು IASC ಹೋಗಿದ್ದೆ, ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಬರಬೇಕು ಅಂತ. ಇವತ್ತು ಎಲ್ಲ ಸೆಂಟ್ರಲ್ ಯೂನಿವರ್ಸಿಟಿಗಳು ಮತ್ತು CISF, CAPF ಈ ರೀತಿಯ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ನ ಎಕ್ಸಾಮಿನೇಷನ್ಗಳು ಇವತ್ತು ಕನ್ನಡ ಭಾಷೆಯಲ್ಲಿ ಒಬ್ಬ ಬರಿಬೋದು. ಇವತ್ತು ಯಾಕಿರಲಿಲ್ಲ ಇದು? 75 ಯಾಕಾಗಲಿಲ್ಲ ಇವ್ರ ಕೈಲಿ ಮಾಡೋಕ್ಕೆ? ಹಿಂದಿ ಹೇರಿಕೆ ಮಾಡಿದ್ಯಾರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.